ಸಿಬಿನ್ ವಾರ್ತೆಗಳ ಪ್ರಾಯೋಜಕರು. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಹೋಟೆಲ್ ಆರ್ಎನ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಲ್ಲೇ ಭೇಟಿ ನೀಡಿ ಹೋಟೆಲ್ ಆರ್ಎನ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. BSK Fashions. BSK ಫ್ಯಾಷನ್ಸ್ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತಿ ಉತ್ತಮವಾದ ಕ್ಲಾತ್ ಸ್ಟೋರ್. ಜಿಪಿ ಕಿಡ್ಸ್ ವೇರ್ ಬಿಸೈಡ್ SLV ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್. ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ ಬೇಸ್ ಪೇಟ್, ರಾಯಚೂರು. ನಮಸ್ಕಾರ, ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಎರಡನೇ ದಿನದ ಮುಷ್ಕರ, ಸಾರಿಗೆ ಶಾಲಾ ಕಾಲೇಜ್ ಬಂದ್, ಎಂದಿನಂತೆ ವ್ಯಾಪಾರ ವಹಿವಾಟು. ಎರಡನೇ ದಿನದ ದೇಶವ್ಯಾಪಿ ಮುಷ್ಕರಕ್ಕೆ ಬೆಂಬಲ. ಕನಿಷ್ಠ ವೇತನ 25,000 ನಿಗದಿಗೆ ಆಗ್ರಹಿಸಿ TUCA ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಭಾರತ್ ಬಂದ್ ಬೆಂಬಲಿಸಿ ಎರಡನೇ ದಿನವೂ ಮುಂದುವರೆದ ಪ್ರತಿಭಟನೆ. JCTUನಿಂದ ಪ್ರತಿಭಟನಾ ರ್ಯಾಲಿ. ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ದಾಳಿ. ಪರವಾನಗಿ ಇಲ್ಲದೆ ಕಂಕರ್ ಸಾಗಿಸುತ್ತಿದ್ದ 7 ಟ್ರ್ಯಾಕ್ಟರ್, 3 ಟಿಪ್ಪರ್ ಜಪ್ತಿ. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಜಿಲ್ಲಾ ಪತ್ರಕರ್ತರ ಹಾಗೂ ಕಾರ್ಮಿಕರ ಒಕ್ಕೂಟದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. January 14 and 15 ಶ್ರೀ ಅಂಬಿಗರ ಚೌಡಯ್ಯ ಶರಣ ಸಂಸ್ಕೃತಿ ಉತ್ಸವ, ಬಸವರಾಜ್ ಸಪ್ಪನಗೋಳು. ಮತ್ತು ರಾಜಕಾಲುವೆ ಕೆರೆ ಒತ್ತುವರಿ ತೆರವುಗೊಳಿಸಲು ಅಂಬೇಡ್ಕರ್ ಯುವಕ ಮಂಡಳಿಯಿಂದ ಮನವಿ. ಸಾರ್ವತ್ರಿಕ ಮುಷ್ಕರ ಎರಡನೇ ದಿನವಾದ ಇಂದು ಯಾವುದೇ ಬಂದ್ ನಡೆಯದೇ ಇದ್ದರೂ ಬಸ್ ಪ್ರಯಾಣ ಸಂಖ್ಯೆ ಕಡಿಮೆಯಾಗಿತ್ತು. ಪರ ವಹಿವಾಟಿಗೆ ಯಾವುದೇ ಅಡ್ಡಿ ಆಗಲಿಲ್ಲ. ಶಾಲೆ ಕಾಲೇಜುಗಳಿಗೆ ಮಾತ್ರ ರಜೆ ಘೋಷಿಸಲಾಗಿತ್ತು. ಸಿಂಧನೂರು, ಮಾನ್ವಿ, ಲಿಂಗಸಗೂರು, ದೇವದುರ್ಗ, ಸಿರುವಾರ್, ಮಸ್ಕಿ ತಾಲೂಕುಗಳಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ಇತ್ತು. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಕಾರ್ಮಿಕ ಸಂಘಟನೆಗಳು ಪ್ರತ್ಯೇಕವಾಗಿ ಸಮಾವೇಶಗೊಂಡು ಪ್ರತಿಭಟನೆ ನಡೆಸಿ ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ದೇಶವ್ಯಾಪಿ ಎರಡನೇ ದಿನದ ಮುಷ್ಕರ ಬೆಂಬಲಿಸಿ TUCA ನೇತೃತ್ವದಲ್ಲಿ ನೂರಾರು ಕಾರ್ಮಿಕರು ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿ ಪ್ರಮುಖ ಬೀದಿಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಡೆಯಿತು. ಮೆರವಣಿಗೆಯುದ್ದಕ್ಕೂ ಕೆಂಪು ಧ್ವಜ ಹಿಡಿದಿದ್ದ ನೂರಾರು ಕಾರ್ಮಿಕರು ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಮೊಳಗಿಸಿದರು. ಜೀವನಾಗತ್ಯ ಪದಾರ್ಥಗಳ ಬೆಲೆ ಹೆಚ್ಚಳ ತಡೆಗಟ್ಟಬೇಕು, ಕಾರ್ಮಿಕರ ಕುತ್ತಿಗೆ ಕೊಯ್ಯುವ ಕಾರ್ಮಿಕ ಕಾಯ್ದೆ ಬದಲಾವಣೆ ಕೈಬಿಡಬೇಕು, ನವ ಉದಾರವಾದಿ ನೀತಿಗಳ ಜಾರಿಯನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು.
ಪ್ರತಿ ತಿಂಗಳು ಕನಿಷ್ಠ ವೇತನ 25,000 ನಿಗದಿಗೊಳಿಸಬೇಕು. ಗುತ್ತಿಗೆ ಅಪ್ರೆಂಟಿಸ್ ಹೆಸರಿನಲ್ಲಿ ಕಾರ್ಮಿಕರ ಶೋಷಣೆ ನಿಲ್ಲಿಸಬೇಕು. ಅಂಗನವಾಡಿ, ಬಿಸಿಯೂಟ, ಆರೋಗ್ಯ ಹಾಗೂ ಕೌಶಲ ಅಭಿವೃದ್ಧಿ ಕೆಲಸಗಾರರಿಗೆ ನ್ಯಾಯ ಕೊಡಬೇಕು. ಕಾಯಂ ಕೆಲಸ ಕೈಗಾರಿಕಾ ಬೆಳವಣಿಗೆಗೆ ಅಡ್ಡಿ ಎಂಬ ಕೆಡಿ ವಾದವನ್ನು ಕೈಬಿಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಲಾಯಿತು. ತುಪ್ಪಣೆ ಮಾಡಲು ಬಿಡುವುದಿಲ್ಲ. ಕಾರ್ಮಿಕರ ಕತ್ತು ಕೊಯ್ಯ ಗುತ್ತಿಗೆ ಪದ್ಧತಿ ರದ್ದಾಗಲಿ. ಕಾರ್ಮಿಕರ ಕತ್ತು ಕೊಯ್ಯ ಗುತ್ತಿಗೆ ಪದ್ಧತಿ ರದ್ದಾಗಲಿ. ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಪ್ರತಿಭಟನಾ ರ್ಯಾಲಿಯಲ್ಲಿ ಟಿಯುಸಿಯ ರಾಜ್ಯಾಧ್ಯಕ್ಷ ಆರ್ ಮಾನಸಯ್ಯ, ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ಜಿ ಅಡವಿರಾವ್, ರಾಮಣ್ಣ ಕೋಟ್ನೇಕಲ್, ರವಿ ದಾದಾಸ್, ಬಸಮ್ಮ, ಕೈಸರ್ ಅಹಮ್ಮದ್, ರಮೇಶ್ ಕೋಟ್ನೇಕಲ್, ರಂಗನಾಥ್ ಮಸ್ಕಿ, ಮಲ್ಲಪ್ಪ ಅಂಜಳ, ಶಾಂತ್ಕುಮಾರ್, ವಸಂತ್ಕುಮಾರ್, ರಾಮಾರೆಡ್ಡಿ, ರಂಗಾರೆಡ್ಡಿ ಸೇರಿದಂತೆ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘ, ಬಿಸಿಯೂಟ ಕಾರ್ಮಿಕರ ಸಂಘ, ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘ, ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸಂಘ, ವೈಟಿಪಿಎಸ್, ಆರ್ಟಿಪಿಎಸ್ ಕಾರ್ಮಿಕರ ಸಂಘ, ವಸತಿ ನಿಲಯ ಕಾರ್ಮಿಕರ ಸಂಘದ ನೂರಾರು ಕಾರ್ಮಿಕರು ಭಾಗವಹಿಸಿದ್ದರು. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಎರಡನೇ ದಿನವಾದ ಭಾರತ್ ಬಂದ್ ಬೆಂಬಲಿಸಿ ಜೆಸಿಟಿಯು ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ವಿವಿಧ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಆರಂಭವಾದ ಪ್ರತಿಭಟನಾ ರ್ಯಾಲಿ ಪ್ರಮುಖ ಬೀದಿಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಡೆಯಿತು. ರ್ಯಾಲಿ ಉದ್ದಕ್ಕೂ ನೂರಾರು ಕಾರ್ಮಿಕರು ಕೇಂದ್ರದ ಮೋದಿ ಸರ್ಕಾರ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕ ಪಡಿತರ ವ್ಯವಸ್ಥೆಯನ್ನು ಸಾರ್ವತ್ರಿಕರಣಗೊಳಿಸಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ತಡೆದು ಹಾಕಬೇಕು ಮತ್ತು ಕಾಳಸಂತೆ ವ್ಯಾಪಾರವನ್ನು ನಿಷೇಧಿಸಬೇಕು. ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣ ನಿಲ್ಲಿಸಬೇಕು.
ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲು ಹೊಸ ಉದ್ಯೋಗ ಸೃಷ್ಟಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ನಿಲ್ಲಿಸಬೇಕು. ಎಲ್ಲಾ ಮೂಲ ಕಾರ್ಮಿಕ ಕಾನೂನುಗಳನ್ನು ಯಾವುದೇ ಹೊರತಿಲ್ಲದೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಮತ್ತು ಉಲ್ಲಂಘನೆ ಮಾಡುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಸ್ಕೀಮ್ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಅಂಗನವಾಡಿ, ಬಿಸಿಯೂಟ, ಆಶಾ ನೌಕರರನ್ನು ಕಾಯಂಗೊಳಿಸಬೇಕು. ದೇಶದ ಎಲ್ಲಾ ಕಾರ್ಮಿಕರಿಗೂ ಸಾಮೂಹಿಕ ಭದ್ರತೆ ಒದಗಿಸಬೇಕು. ಎಲ್ಲಾ ಕಾರ್ಮಿಕರಿಗೆ 18,000 ರೂಪಾಯಿ ಕನಿಷ್ಠ ವೇತನ ನಿಗದಿಪಡಿಸಬೇಕು. ದುಡಿಯುವ ಜನರಿಗೆ ಕನಿಷ್ಠ 6,000 ರೂಪಾಯಿ ಕಡಿಮೆ ಇಲ್ಲದಂತೆ ಪಿಂಚಣಿ ನೀಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಯ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಪ್ರಧಾನಮಂತ್ರಿಗಳಿಗೆ ಬರೆದಿರತಕ್ಕಂತ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಲು ಬಂದಿದ್ದಾರೆ. ಸಂಗಾತಿಗಳೇ, ಎಲ್ಲರೂ ನೀವು ಈ ಕಡೆ ಶಾಂತಿ ಶಿಸ್ತಿನಿಂದ ಭಾಗವಹಿಸಬೇಕು, ಕ್ರಮ ಕೈಗೊಳ್ಳಬೇಕು. ಕಾರ್ಮಿಕ ಕಾನೂನುಗಳ ತಿದ್ದುಪಡಿನ ನಿಲ್ಲಿಸಬೇಕು. ಎಲ್ಲ ಮೂಲ ಕಾರ್ಮಿಕ ಕಾನೂನುಗಳನ್ನ ಯಾವುದೇ ಹೊರತಿಲ್ಲದೆ ಕಟ್ಟುನಿಟ್ಟಾಗಿ. ಪ್ರತಿಭಟನೆಯಲ್ಲಿ ಜೆಸಿಟಿಯು ಸಂಚಾಲಕ ಡಿಎಸ್ ಶರಣಬಸವ, ಎಐಯುಟಿಯುಸಿ ಸಂಚಾಲಕ ಎನ್ಎಸ್ ವೀರೇಶ್, ಎಐಟಿಯುಸಿ ಸಂಚಾಲಕ ಬಾಶುಮಿಯ, ಸಿಐಟಿಯು ಜಿಲ್ಲಾಧ್ಯಕ್ಷೆ ಎಚ್ ಪದ್ಮ, ಎಐಐಎಇ ವಿಭಾಗೀಯ ಕಾರ್ಯದರ್ಶಿ ಎಂ ರವಿ, ಎಂ ಶರಣೇಗೌಡ, ಪ್ರಾಣೇಶ್ ಮುತಾಲಿಕ್, ತಿಮ್ಮಪ್ಪ ಸ್ವಾಮಿ, ವಿಎಂ ಉಕ್ಕಲಿ, ರಾಘವೇಂದ್ರ ಕೋನಾಪುರ್, ತಾಯಪ್ಪ ಮರ್ಚೇಟಾಳ್, ಸಲಾವುದ್ದೀನ್, ಬಸವರಾಜ್ ಗಾರಲ್ದಿನ್ನಿ, ಮಾಂತೇಶ್ ಬಿರಾದರ್, ಬಾಬು ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಮತ್ತು ನೂರಾರು ಕಾರ್ಮಿಕರು ಭಾಗವಹಿಸಿದ್ದರು. ಪರವಾನಿಗೆ ಇಲ್ಲದೆ ಕಂಕರ್ ಮತ್ತು ಮರಳು ಸಾಗಾಣಿಕೆ ಮಾಡುತ್ತಿದ್ದಾಗ ಸಹಾಯಕ ಆಯುಕ್ತೆ ಶಿಲ್ಪಾ ಶರ್ಮಾ ನೇತೃತ್ವದ ಅಧಿಕಾರಿಗಳ ತಂಡ ಧಾಳಿ ಮಾಡಿ 7 ಟ್ರ್ಯಾಕ್ಟರ್ ಮತ್ತು 3 ಟಿಪ್ಪರ್ಗಳನ್ನು ವಶಪಡಿಸಿಕೊಂಡ ಘಟನೆ ನಗರದ ಆರ್ಟಿಒ ವೃತ್ತದ ಬಳಿ ನಡೆದಿದೆ. 3 ಟಿಪ್ಪರ್ಗಳ ಪೈಕಿ 1 ಟಿಪ್ಪರ್ನಲ್ಲಿ ಕಂಕರ, 2 ಟಿಪ್ಪರ್ನಲ್ಲಿ ಡಸ್ಕ್, 7 ಟ್ರ್ಯಾಕ್ಟರ್ಗಳ ಪೈಕಿ 3ರಲ್ಲಿ ಕಂಕರ್, 3ರಲ್ಲಿ ಡಸ್ಕ್, 1ರಲ್ಲಿ ಮರಳು ತುಂಬಿಕೊಂಡು ಹೋಗುತ್ತಿದ್ದಾಗ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ತಾಲೂಕಿನ ಮಿಟ್ಟಿ ಮಲ್ಕಾಪುರ್ ಗ್ರಾಮದಿಂದ ಪರವಾನಿಗೆ ಇಲ್ಲದೆ ಸಾಗಾಣಿಕೆ ಮಾಡುತ್ತಿರುವ ಮಾಹಿತಿ ಪಡೆದು ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ ಪ್ರೊಬೇಷನರ್ ಬಾಯ್ಡ
ಐಎಎಸ್ ಅಧಿಕಾರಿ ನವೀನ್ ಭಟ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ಅಧಿಕಾರಿ ವಿಶ್ವನಾಥ್ ಭಾಗವಹಿಸಿದ್ದರು. ವಶಕ್ಕೆ ತೆಗೆದುಕೊಂಡ 10 ವಾಹನಗಳನ್ನು ನೇತಾಜಿ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ. ಇನ್ನೂ ಪ್ರಕರಣ ದಾಖಲಾಗಿಲ್ಲ. ಪತ್ರಿಕೆ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಕನಿಷ್ಠ ವೇತನ ಕಾಯ್ದೆಯಂತೆ ವೇತನ ಪಾವತಿಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಯಚೂರು ಜಿಲ್ಲಾ ಪತ್ರಕರ್ತರ ಹಾಗೂ ಕಾರ್ಮಿಕರ ಒಕ್ಕೂಟದ ನೇತೃತ್ವದಲ್ಲಿ ಪತ್ರಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರಾಜ್ಯ ಮಟ್ಟದ ಪತ್ರಿಕೆ ಮತ್ತು ಸುದ್ದಿ ಚಾನೆಲ್ಗಳಲ್ಲಿ ಜಾರಿಗೊಳಿಸಲಾಗುತ್ತಿರುವ ಗುತ್ತಿಗೆ ಪದ್ದತಿಯನ್ನು ರದ್ದುಗೊಳಿಸಬೇಕು, ನ್ಯಾಯಮೂರ್ತಿ ಮಾರ್ಕಂಡಯ್ಯ ಕಾಟು ನೀಡಿರುವ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಬೇಕು, ಏಕಾಏಕಿ ಮುಚ್ಚಿ ಹೋಗುತ್ತಿರುವ ಸುದ್ದಿ ಚಾನೆಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಉದ್ಯೋಗ ಭದ್ರತೆ ಒದಗಿಸಬೇಕು, ಭವಿಷ್ಯ ನಿಧಿ ಮತ್ತು ಇಎಸ್ಐ ಸೌಲಭ್ಯಗಳನ್ನು ಎಲ್ಲಾ ನೌಕರರಿಗೂ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆಯ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಕಾರ್ಮಿಕ ವರ್ಗದ ಉದ್ಯೋಗದ ಮೇಲೆ ನಡೆಯುತ್ತಿರುವ ದಾಳಿ, ಮುದ್ರಣ ಮತ್ತು ದೃಶ್ಯ ಮಾಧ್ಯಮಗಳ ಮೇಲೂ ಗಂಭೀರ ಪರಿಣಾಮ ಬೀರಿ ಅತಂತ್ರತೆ ಎದುರಿಸುವಂತಾಗಿದೆ. ಕಳೆದ 10 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರಗಳಲ್ಲಿಯೂ ಗುತ್ತಿಗೆ ಪದ್ಧತಿ ಸದ್ದಿಲ್ಲದೆ ಜಾರಿಯಾಗಿ ಉದ್ಯೋಗ ಭದ್ರತೆಯನ್ನು ಕಸಿದುಕೊಂಡಂತಾಗಿದೆ. ಕನಿಷ್ಠ ವೇತನವಂತೂ ಪತ್ರಿಕೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ದೊರೆಯುತ್ತಿಲ್ಲ. ಭವಿಷ್ಯ ನಿಧಿ ಸೇರಿದಂತೆ ಇಎಸ್ಐ ಸೌಲಭ್ಯಗಳು ಸಹ ಎಲ್ಲಾ ಕಾರ್ಮಿಕರಿಗೆ ದೊರೆಯದೇ ಇರುವುದು ಕಾಣಬಹುದಾಗಿದೆ. ಸ್ಥಳೀಯ ಮತ್ತು ಪ್ರಾದೇಶಿಕ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಕಡಿಮೆ ವೇತನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ, ಜಿಲ್ಲಾಧಿಕಾರಿಗಳ ಮುಖಾಂತರ ಕಾರ್ಮಿಕ ವರ್ಗದ ಉದ್ಯೋಗದ ಮೇಲೆ ನಡೆಯುತ್ತಿರುವ ದಾಳಿ, ಮುದ್ರಣ ಮತ್ತು ದೃಶ್ಯ ಮಾಧ್ಯಮಗಳ ಮೇಲೂ ಗಂಭೀರ ಪರಿಣಾಮ ಬೀರಿ ಅತಂತ್ರತೆ ಎದುರಿಸುವಂತಾಗಿದೆ. ಕಳೆದ 10 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿಯೂ ಗುತ್ತಿಗೆ ಪದ್ಧತಿ ಸದ್ದಿಲ್ಲದೆ ಜಾರಿಯಾಗಿ ಉದ್ಯೋಗ ಭದ್ರತೆಯನ್ನು ಕಸಿದುಕೊಂಡಂತಾಗಿದೆ. ಕನಿಷ್ಠ ವೇತನವಂತೂ ಪತ್ರಿಕೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ದೊರೆಯುತ್ತಿಲ್ಲ. ಭವಿಷ್ಯ ನಿಧಿ ಸೇರಿದಂತೆ ಇಎಸ್ಐ ಸೌಲಭ್ಯಗಳು ಸಹ ಎಲ್ಲಾ ಕಾರ್ಮಿಕರಿಗೆ ದೊರೆಯದೇ ಇರುವುದು ಕಾಣಬಹುದಾಗಿದೆ. ಸ್ಥಳೀಯ ಮತ್ತು ಪ್ರಾದೇಶಿಕ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಕಡಿಮೆ ವೇತನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜ್ಯ ಮಟ್ಟದ ಪತ್ರಿಕೆಗಳು ಇನ್ನು ಮಾಧ್ಯಮ ಕ್ಷೇತ್ರ ಅತ್ಯಂತ ಅಸುರಕ್ಷಿತವಾಗಿದ್ದು ಯಾವುದೇ ಹುದ್ದೆ ಹೋಗುತ್ತದೆ, ಯಾವಾಗ ಹುದ್ದೆ ಹೋಗುತ್ತದೆ ಎಂಬ ಆತಂಕದಲ್ಲಿ ಕೆಲಸ ನಿರ್ವಹಿಸುವ ಅನಿವಾರ್ಯತೆ ನಿರ್ಮಾಣವಾಗಿದೆ. ಈಗಾಗಲೇ ಸರಿಸುಮಾರು 4-5 ಟಿವಿ ಚಾನೆಲ್ಗಳು ಏಕಾಏಕಿ ಮುಚ್ಚಿ ಹೋಗಿವೆ. ಕಾರ್ಮಿಕ ಕಾಯ್ದೆಗಳಂತೆ ಯಾವುದೇ ಪರಿಹಾರ ಒದಗಿಸದೆ 100 ಜನರನ್ನು ಬೀದಿಗೆ ತಂದರೂ ತಡೆಯುವ ಪ್ರಯತ್ನ ನಡೆಯಲೇ ಇಲ್ಲ. 1000 ಉದ್ಯೋಗಿಗಳು ಅಭದ್ರತೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉದ್ಯೋಗ ಭದ್ರತೆಯೂ ಇಲ್ಲದಂತೆ ನಡೆಯುತ್ತಿದೆ. ಆದರೆ ಕಾರ್ಮಿಕ ಇಲಾಖೆ ಸೇರಿದಂತೆ ಸಂಬಂಧಿಸಿದ ಇಲಾಖೆಗಳು ಕನಿಷ್ಠ ಮೇಲುಸ್ತುವಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಕನಿಷ್ಠ ವೇತನ ಒಳಗೊಂಡಂತೆ ಉದ್ಯೋಗ ಭದ್ರತೆ ಒದಗಿಸಲು ಕಾಯ್ದೆಯಂತೆ ವೇತನ ಪಾವತಿಗೆ ಕ್ರಮ ಕೈಗೊಳ್ಳಬೇಕು. ರಾಜ್ಯ ಮಟ್ಟದ ಪತ್ರಿಕೆ ಹಾಗೂ ಸುದ್ದಿ ಚಾನೆಲ್ಗಳಲ್ಲಿ ಜಾರಿಗೊಳಿಸಲಾಗಿರುವ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು. ನ್ಯಾಯಮೂರ್ತಿ ಮಾರ್ಕಂಡಯ್ಯ ಕಾಟ್ಜು ನೀಡಿರುವ ವೇತನ ಆಯೋಗದ ವರದಿಯನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕು. ಏಕಾಏಕಿ ಮುಚ್ಚಿ ಹೋಗುತ್ತಿರುವ ಸುದ್ದಿ ಚಾನೆಲ್ಗಳಲ್ಲಿ ಕಾರ್ಯನಿರ್ವಹಿಸ ಪತ್ರಕರ್ತರು ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂತಾಗಿದೆ. ಇನ್ನು ಮಾಧ್ಯಮ ಕ್ಷೇತ್ರ ಅತ್ಯಂತ ಅಸುರಕ್ಷಿತವಾಗಿದ್ದು ಯಾವಾಗ ಹುದ್ದೆ ಹೋಗುತ್ತದೆ ಎಂಬ ಆತಂಕದಲ್ಲಿಯೇ ಕೆಲಸ ನಿರ್ವಹಿಸುವ ಅನಿವಾರ್ಯತೆ ನಿರ್ಮಾಣವಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಸರಿಸುಮಾರು 4-5 ಟಿವಿ ಚಾನೆಲ್ಗಳು ಏಕಾಏಕಿ ಮುಚ್ಚಿ ಹೋಗಿವೆ. ಕಾರ್ಮಿಕ ಕಾಯ್ದೆಗಳಂತೆ ಯಾವುದೇ ಪರಿಹಾರವೂ ಒದಗಿಸದೆ 100 ಜನರನ್ನು ಬೀದಿಗೆ ತಂದರೂ ತಡೆಯುವ ಪ್ರಯತ್ನ ನಡೆಯಲೇ ಇಲ್ಲ. 1000 ಉದ್ಯೋಗಿಗಳು ಅಭದ್ರತೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉದ್ಯೋಗ ಭದ್ರತೆಯೇ ಇಲ್ಲದಂತಾಗಿ ಹೋಗಿದೆ.
ಪ್ರಜ್ಞಾಪೂರ್ವಕವಾಗಿ ಕಾರ್ಮಿಕ ಕಾಯ್ದೆಗಳನ್ನು ಉಲ್ಲಂಘಿಸುವುದು ನಡೆಯುತ್ತಿದೆ. ಆದರೆ ಕಾರ್ಮಿಕ ಇಲಾಖೆ ಸೇರಿದಂತೆ ಸಂಬಂಧಿಸಿದ ಇಲಾಖೆಗಳು ಕನಿಷ್ಠ ಮೇಲುಸ್ತುವಾರಿ ಮಾಡುತ್ತಿಲ್ಲ. ಬದಲಾದ ಪರಿಸ್ಥಿತಿಯಲ್ಲಿ ಪತ್ರಿಕಾ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಕನಿಷ್ಠ ವೇತನ ಒಳಗೊಂಡಂತೆ ಉದ್ಯೋಗ ಭದ್ರತೆ ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಪತ್ರಕರ್ತರಾದ ದತ್ತು ಸರ್ಕಿಲ್, ಸಿದ್ದು ಬಿರಾದರ್, ಶಿವಮೂರ್ತಿ ಹಿರೇಮಠ್, ಶಿವಪ್ಪ ಮಡಿವಾಳರ್, ಆರ್ ಗುರುನಾಥ್, ಸಿದ್ದಯ್ಯ ಸ್ವಾಮಿ ಕುಕನೂರ್, ನೀಲಕಂಠ ಸ್ವಾಮಿ, ಶರಣಪ್ಪ ಬಾಚಲ್ಪುರ್, ಎಂ ಪಾಷಹಟ್ಟಿ, ರಾಮಕೃಷ್ಣ ದಾಸರಿ ರಂಗನಾಥ್, ಪಿ ಹನುಮಂತು, ಪ್ರಹ್ಲಾದ್, ಸುರೇಶ್ ರೆಡ್ಡಿ, ಮಲ್ಲಿಕಾರ್ಜುನ್ ಸ್ವಾಮಿ, ಸುದರ್ಶನ್, ಶ್ರೀನಿವಾಸ್, ಶಿವಕುಮಾರ್, ವೀರೇಶ್, ಬಾಲು ಸೇರಿದಂತೆ ಪತ್ರಕರ್ತರು ಹಾಗೂ ಛಾಯಾಗ್ರಾಹಕರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಲಕ್ಷ್ಮೀ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ತಿಲಕ್ ಇನ್, ಬಾಬಾ ಸೂಟ್, ಶೇರ್ವಾನಿ, ಮೋದಿ ಸೂಟ್, ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಶರ್ಟ್ ಅಂಡ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಅಂಡ್ ಪ್ಯಾಂಟ್, ಪಾರ್ಟಿ ವೇರ್ ಶರ್ಟ್ ಅಂಡ್ ಪ್ಯಾಂಟ್, ವೆಸ್ಟ್ ಟಾಪ್, ಕುರ್ತಿ, ಲೆಗ್ಗಿನ್ಸ್, ಸ್ಕರ್ಟ್ ಜೀನ್ಸ್, ಚುಡಿದಾರ್, ಕಡಕ್ ಚುಡಿದಾರ್, ಕರಾಚಿ ಚುಡಿದಾರ್, ಫ್ಯಾನ್ಸಿ ಗಾಗ್ರಾ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ಶಾರ್ಟ್ ಅಂಡ್ ಲಾಂಗ್ ಟಾಪ್, ಫ್ಯಾನ್ಸಿ ಗೌನ್ ಅಂಡ್ ಆಲ್ ಟೈಪ್ಸ್ ಆಫ್ ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್ ಅವೈಲೇಬಲ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ ಬೇಸ್ಟ್ ಪೇಟ್, ರಾಯಚೂರ್. ಮೊಬೈಲ್ 9980630065. ನ್ಯೂ ಹಾಲೆಂಡ್ ಅಗ್ರಿಕಲ್ಚರ್ ಜೀವನದಲ್ಲಿ ವೈಭವ, 180 ದೇಶಗಳಲ್ಲಿ ಅಸ್ತಿತ್ವದಲ್ಲಿ, ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. 100 ಹೆಚ್ಚು ದೇಶಗಳಿಗೆ ರಫ್ತು ಆಗುತ್ತಿದೆ. एरोडायनेमिक शेप, सिंगल बोनेट में एयर फ्लो तकनीक जो इंजन को रखे ठंडा और उसकी कार्य क्षमता को बढ़ाए. कैट आई हेडलैम्प्स जो सेमी फ्लैट प्लेटफॉर्म और सुपर डिलक्स सीट दे आपको आरामदायक ड्राइविंग का अनुभव. फेंडर रेल और कुशन दे संचालक के सहयोगी को भी सुरक्षित, और फॉरवर्ड 8 रिवर्स सिंक्रो शटल के कारण आपको मिले बिना रुके किसी भी गियर में आगे और पीछे जाने की आजादी, एवं डबल क्लच दे सभी पीटीओ चलित उपकरणों को चलाने की सुगमता. रिवर्स पीटीओ और ग्राउंड स्पीड पीटीओ दे आपको सभी पीटीओ चलित उपकरणों को जरूरत के अनुसार चलाने की आजादी. एक्सएल 4710 की 1600 किलो बड़ी हुई लिफ्ट क्षमता दे भारी वजन को उठाने में सुगमता. लिफ्टोमैटिक और सेंसिटिविटी कंट्रोल वाल्व से संभव हो एक समान जुताई. हैवी ड्यूटी फ्रंट एक्सल सपोर्ट एवं फ्रंट बम्पर से मिले एक्सएल 4710 को बेहतर संतुलन. पिछले टायर में एक्स्ट्रा वजन दे हर ग्राहक को सुरक्षा. पावर स्टीयरिंग की सहायता से ट्रैक्टर को कम जगह में मोड़ना और ट्रैक्टर चलाना हो आरामदायक. 35 किलोमीटर प्रति घंटे की अधिकतम रोड स्पीड से लगाए ढुलाई के ज्यादा चक्कर. संपर्क किसी नागभूषण मोटर्स अपोजिट अग्रीकल्चरल यूनिवर्सिटी, लिंक रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596.
ಬಿಎಸ್ಕೆ ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ಧೂರಿ ಶುಭಾರಂಭ. ಬಿಎಸ್ಕೆ ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟೀ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಜರ್ಸ್, ಇನ್ನವೇರ್ಸ್ ಇನ್ನಿತರ ಡ್ರೆಸ್ಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್, ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ ಗಾಗಿ ಒಮ್ಮೆ ಭೇಟಿ ಕೊಡಿ. ಕ್ಲಾತ್ ಬಜಾರ್, ಎಂ ಜಿ ರೋಡ್, ರಾಯಚೂರ್. ಕಾಲ್ 0853225028. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟೀ ಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀ ಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ. GP Kids Fair beside SLP Hotel, Station Road, Raichur. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸ್ನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರ್. ಮೊಬೈಲ್ 9632875808888 MK ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಘೋಷಾಲ ರಸ್ತೆ, ರಾಯಚೂರು. ಪ್ರಾರಂಭೋತ್ಸವದ ಅಂಗವಾಗಿ ಒಂದು ತಿಂಗಳು ಕಾಲ ಡಿಸೆಂಬರ್ 31ರವರೆಗೆ ಉಚಿತ ತಪಾಸಣೆ ನಡೆಸಲಾಗುವುದು. ಈ ಕೆಳಗಿನವುಗಳ ಕ್ಯಾನ್ಸರ್ ಲಕ್ಷಣಗಳಾಗಿರಬಹುದು: ಮಾಯದ ಹುಣ್ಣು, ಸ್ತನದ ಗಂಡು ಅಥವಾ ಹುಣ್ಣು, ಕೆಮ್ಮು ನಿರಂತರವಾಗಿ, ಧ್ವನಿ ಬದಲಾವಣೆ, ತೂಕ ಕಡಿಮೆಯಾದಾಗ ರಕ್ತ ಯಾವುದೇ ಭಾಗದಿಂದ ಬರುವುದು, ಜೀರ್ಣವಾಗದ, ನುಂಗಲು ಕಷ್ಟವಾದಾಗ, ಗಂಟಲು ಕೆರೆತ ಸತತವಾಗಿದ್ದಲ್ಲಿ, ಶೌಚಾಲಯ ತೊಂದರೆಗಳು. ಈ ಕೆಳಗಿನ ರೀತಿಯ ಲಕ್ಷಣಗಳಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ ಡಾಕ್ಟರ್ ರಾಘವೇಂದ್ರ ಸಾಗರ್, ಕ್ಲಿನಿಕಲ್ ಆನ್ಕೋಲಾಜಿಸ್ಟ್. ಮೊಬೈಲ್ 7411241583. ಶ್ರೀ ಜಯತೀರ್ಥ PRO. ಮೊಬೈಲ್ 8217853612. ಮತ್ತೊಮ್ಮೆ ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ನರಸೀಪುರ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಶರಣ ಸಂಸ್ಕೃತಿ ಉತ್ಸವ January 14 and 15 ಜರುಗಲಿದೆ ಎಂದು ಶ್ರೀ ನಿಜಗುಣ ಅಂಬಿಗರ ಚೌಡಯ್ಯ ಪೀಠದ ಗೌರವಾಧ್ಯಕ್ಷ ಬಸವ ಸಪ್ಪನಗೌಡ ಹೇಳಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2 ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಶ್ರೀ ಶಾಂತಮುನಿ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ, ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳವರ ದ್ವಿತೀಯ ಪೀಠಾರೋಹಣ,
ಪ್ರಥಮ ನೂತನ ಮಹಾರಥೋತ್ಸವ ಗುರುಪೀಠದಲ್ಲಿ ಜರುಗಲಿದೆ. ಜನವರಿ 14ರಂದು ಶ್ರೀ ಅಂಬಿಗರ ಚೌಡಯ್ಯನವರ ಸಾಂಸ್ಕೃತಿಕ ಉತ್ಸವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. 15ರಂದು ನಡೆಯುವ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಈ ಸಮಾಜ ಯಾವ ಪರಿಸ್ಥಿತಿ ಒಳಗಂದ್ರೆ ಈ ಎಲ್ಲ ಧಾರ್ಮಿಕವಾಗಿ ಮುಖ್ಯವಾಗಿ ಒಂದು ಸಂಸ್ಕಾರದಿಂದ ಅಸ್ಪೃಶ್ಯತೆ ಇವತ್ತಿನ ಆಡ್ತಾ ಇದೆ, ಅಸ್ಪೃಶ್ಯತೆ ಕಾಣ್ತಾ ಇದೆ. ಈ ಎಲ್ಲವನ್ನು ಮನಗಂಡು ಯಾವ ಸಮಾಜ ತಮಗೆಲ್ಲ ಗೊತ್ತಿದ ಪತ್ರಿಕಾ ಬಂಧುಗಳಿಗೆ ಯಾವ ಸಮಾಜ ಧಾರ್ಮಿಕವಾಗಿ ಸ್ವಾವಲಂಬನೆ ಹೊಂದಿದೆ, ಒಂದು ಸ್ವಾತಂತ್ರ್ಯವನ್ನು ಹೊಂದಿದೆ, ಆ ಸಮಾಜ ಎಲ್ಲ ರೀತಿಯಲ್ಲೂ ಕೂಡ ಪ್ರಬುದ್ಧತೆಯನ್ನು ಇವತ್ತಿನ ಈ ನಾಡಿನಲ್ಲಿ ಮೆರಿತಾ ಇದೆ. ಆದರೆ ಈ ಸಮಾಜ ಧಾರ್ಮಿಕವಾಗಿ ಸ್ವಾವಲಂಬನೆ ಹೊಂದಿರಲಿಲ್ಲ. ಈ ಸಮಾಜ ಅತ್ಯಂತ ಮೂಢ ನಂಬಿಕೆಗಳನ್ನು ಹೊಂದಿತ್ತು. ಶೈಕ್ಷಣಿಕ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಇವತ್ತು ದಲಿತ ಪ್ರಜ್ಞೆ ಇವತ್ತಿನ ಈ ಸಮಾಜ ಇದೆ. ಅದೆಲ್ಲವನ್ನು ಮನಗಂಡು ನಾವು ಕೂಡ ಧಾರ್ಮಿಕವಾಗಿ ಒಂದು ವಿಚಾರನೆಗೆ ಅದು ಎಂಥ ವಿಚಾರ ಅಂದರೆ ಕರಿ ಸಮಾನತೆಯ ಒಂದು ವಿಚಾರವನ್ನು ಹೊಂದಿದ್ದು 12ನೇ ಶತಮಾನದ ಶರಣರ ಒಂದು ವಿಚಾರಧಾರೆಯ ಮೇಲೆ ಅಂದರೆ ಅಂಬಿಗರ ಚೌಡಯ್ಯ ಅವತ್ತಿನ ಪ್ರಥಮವಾಗಿ ಸಮಾನತೆಯನ್ನು ಸಾರಿದಂಥ ನೇರವಾಗಿ ಸಮಾನತೆಯನ್ನು ಸಾರಿದಂಥ ಮಹಾನ್ ಶರಣ ಅವನ ಹೆಸರಿನ ಮೇಲೆ ಹೋದರೆ ಈ ಸಮಾಜ ಎಲ್ಲ ರೀತಿಯಲ್ಲಿ ಮುಂದೆ ಬರಲು ಸಾಧ್ಯ ಅಲ್ಲ ಅನ್ನೋ ವಿಚಾರ ಇಟ್ಕೊಂಡು ಎಲ್ಲಿ ಅಂಬಿಗರ ಚೌಡಯ್ಯ ಹುಟ್ಟಿದ್ದಾನೆ, ಎಲ್ಲಿ ಅವನ ಕಾರ್ಯಕ್ಷೇತ್ರ ಇದೆ, ಎಲ್ಲಿ ಅವನ ಐತಿಹ್ಯ ಆಗಿದೆ ಅಂದರೆ ಅಂಬಿಗರ ಚೌಡಯ್ಯ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ನರಸೀಪುರ ಮತ್ತು ಚೌಡಯ್ಯ ದಾನಪುರದಲ್ಲಿ ನಾವು ನಮ್ಮದೇ ಆದಂಥ ಒಂದು ಜಗದ್ಗುರು ಪೀಠವನ್ನು ಇವತ್ತಿನ ಕಟ್ಕೊಂಡಿದ್ದೀವಿ. ಇವತ್ತು ಆ ಒಂದು ಧರ್ಮದ ಒಂದು ನೆರಳಲ್ಲಿ ಆ ಒಂದು ಧರ್ಮದ ತಳಗಿಯ ಮೇಲೆ ನಾವು ಹೊಂದಾಗಲಿಕ್ಕೆ ಸಾಧ್ಯ ಅಲ್ಲ ಅನ್ನೋ ವಿಚಾರ ಇಟ್ಟುಕೊಂಡು ಇವತ್ತಿನ ಧರ್ಮಪೀಠವನ್ನು ಇವತ್ತು ಕಂಡುಕೊಂಡಿದ್ದೀವಿ. ನಮ್ಮದೇ ಆದಂಥ ಒಂದು ಗುರುಗಳಿದ್ದಾರೆ. ಆ ಒಂದು ಶರಣ ಸಂಸ್ಕೃತಿಯ ಉತ್ಸವವನ್ನು ಇವತ್ತಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಅಂಬಿಗರ ಚೌಡಯ್ಯನ ಮಹಾರಥೋತ್ಸವ ಕೂಡ ಆ ಒಂದು ಮಕರ ಸಂಕ್ರಮಣ ಪವಿತ್ರ ದಿನದಂದು ಅವತ್ತಿನ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 14ನೇ ತಾರೀಕು ಉದ್ಘಾಟನೆ ಮಾಡಿದ್ದಾರೆ. 2ನೇ ದಿನ ಈ ರಾಜ್ಯದ ಇವತ್ತಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಮಾಜದ ನಾಡಿನ ಮತ್ತು ಅಂತಾರಾಜ್ಯದಿಂದ ಗೋವಾ, ಮಹಾರಾಷ್ಟ್ರ, ಇವತ್ತು ತಮಿಳುನಾಡು, ತೆಲಂಗಾಣ, ಆಂಧ್ರದ ಎಲ್ಲ ಭಾಗಗಳಿಂದ ಜನ ಸುಮಾರು 600,000 ಹೆಚ್ಚು ಅಧಿಕ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದಕ್ಕೆ ಈ ಪತ್ರಿಕಾ ಮಾಧ್ಯಮದ ಬಂಧುಗಳ ಮುಖಾಂತರ ನನ್ನ ಸಮಾಜ ಬಾಂಧವರು ತಿಳ್ಕೊಳ್ಳೋದರಿಂದ ಎಲ್ಲರೂ ಕೂಡ ಈ ಒಂದು ಅಂಬಿಗರ ಚೌಡಯ್ಯನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಬಿ ನಾರಾಯಣರಾವ್ ವಹಿಸಿಕೊಳ್ಳಲಿದ್ದಾರೆ. ಹರಗುರು ಚರಮೂರ್ತಿಗಳು, ಮಾಜಿ ಹಾಲಿ ಶಾಸಕರುಗಳು, ಸಮಾಜದ ಗಣ್ಯರು ಭಾಗವಹಿಸಲಿದ್ದಾರೆ. ಸಮಾಜವನ್ನು 39 ಪರ್ಯಾಯ ಪದಗಳಿಂದ ಕರೆಯಲಾಗುತ್ತಿದ್ದು 2003ರಲ್ಲಿ ಗುರುಪೀಠ ಪ್ರಾರಂಭಿಸಲಾಗಿದೆ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾಗಿ ಹಿಂದುಳಿದ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ಬೇಡಿಕೆ ಇದೆ. ಸರ್ಕಾರಗಳು ಜನರ ಬೇಡಿಕೆಗೆ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. 15ರಂದು ಪ್ರಥಮ ಬಾರಿಗೆ ಮಹಾರಥೋತ್ಸವ ಜರುಗಲಿದೆ. 2 ದಿನಗಳ ಕಾರ್ಯಕ್ರಮದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಎಂದರು. ಎಲ್ಲಾ ಜಿಲ್ಲಾ ಮತ್ತು ತಾಲೂಕುಗಳಿಂದ ಸಮಾಜ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಒಂದು ಪವಿತ್ರ ಸ್ಥಳ, ಅದು ನಮ್ಮ ಸಮಾಜಕ್ಕೆ ಒಂದು ಧರ್ಮಕ್ಷೇತ್ರ, ಒಂದು ಪವಿತ್ರ ಸ್ಥಳ. ಆ ಒಂದು ಸ್ಥಳದಲ್ಲಿ ಆ ಒಂದು ಕಾರ್ಯಕ್ರಮದ ಭಾಗವಹಿಸುವುದರ ಮುಖಾಂತರ ಆ ಶರಣರ ಒಂದು ವಿಚಾರಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಒಂದು ಪುನೀತರಾಗಬೇಕು, ಆ ಒಂದು ವಿಚಾರಧಾರೆಯಲ್ಲಿ ನಡೀಲಿಕ್ಕೆ ಒಂದು ಅವಕಾಶ ಈ ಸಮಾಜ ಬಾಂಧವರು ಮಾಡಿಕೊಡ್ಬೇಕು ಅಂತೇಳಿ ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನಾವು ಬಹು ದೊಡ್ಡ ಸಂಖ್ಯೆಯಲ್ಲಿ ಈ ಸಮಾಜದ ಜನರು ರಾಜ್ಯದಲ್ಲಿ, ಆದರೆ ಇವತ್ತಿನ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಎಲ್ಲಿಯೂ ಕೂಡ ಗುರುತಿಸುವಂತೆ ಕೆಲಸ ಮಾಡ್ತಾ ಇಲ್ಲ. ಕಾರಣ ಏನಂದ್ರೆ ನಾವು ಅಸಂಘಟಿತರಾಗಿದ್ದೀವಿ. ಆ ಒಂದು ಧಾರ್ಮಿಕ ತಳಗಿಯ ಮೇಲೆ ಇವತ್ತು ನಾವು ನಡೀತಾ ಇಲ್ಲ. ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಹಿಂದುಳಿದಿದ್ದೀವಿ. ಆ ಒಂದು ಧಾರ್ಮಿಕ ಸ್ಥಳದಲ್ಲಿ ಯಾವ ಸಮಾಜ, ನಿಮ್ಗೆ ಈಗಾಗಲೇ ಮೊದಲೇ ನಾನು ಹೇಳಿದ್ದೀನಿ, ಯಾವ ಸಮಾಜವೂ ಕೂಡ ಧಾರ್ಮಿಕ ತಳಹದಿಯ ಮೇಲಿದೆ ಅದು ಎಲ್ಲವನ್ನು ಪಡೆದುಕೊಂಡಿದೆ. ಆದರೆ ಯಾವ ಸಮಾಜ ಧಾರ್ಮಿಕ ತಳಹದಿಯ ಮೇಲೆ ಅವೆಲ್ಲವೂ ಕೂಡ ಅಸ್ಪೃಶ್ಯತೆಯಿಂದ ಇವತ್ತಿನ ಬೆಳಕಾಗ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಧಾರ್ಮಿಕ ಪರಂಪರೆಯನ್ನು ಹೊಂದಿರುವಂಥ ಸಮಾಜ ಇವತ್ತು ಕರ್ನಾಟಕದ ಒಂದು ಇತಿಹಾಸದಲ್ಲಿ ನೋಡಿದಾಗ ಈ ನಮ್ಮ ಸಮಾಜ ಮಾತ್ರ. ಅದಕ್ಕಾಗಿ ನನ್ನ ಈ ಭಾಗದ ಬಂಧುಗಳಿಗೆ ನಾನು ಈ ಪತ್ರಿಕಾ ಮಾಧ್ಯಮವನ್ನು ಕೇಳ್ಕೊಂಡಂತೆ ಎಲ್ಲರೂ ಕೂಡ ಪ್ರತಿ ಮನೆಯಿಂದ ಪ್ರತಿಯೊಬ್ಬರೂ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ನಾ ಹಲವಾರು 30 ವರ್ಷಗಳಿಂದ ನಾವು ಪರಿಶಿಷ್ಟ ಪಂಗಡದ ಬೇಡಿಕೆಯನ್ನು ಇಟ್ಟಿದ್ದೀವಿ ಸರ್ಕಾರದಲ್ಲಿ.
ಇವತ್ತು ಕೂಡ ಅದು ನಮ್ಗೆ ಧ್ವನಿ ಕೊಡ್ತಾ ಇಲ್ಲ. ಯಾವಾಗಲೂ ಬೇಡ ನಾಯಕರು ಇವತ್ತು ರಾಜ ಮಹಾರಾಜರು ಸ್ವಾಗತ ಮಾಡ್ತಾರೆ, ಅವರು ಕೂಡ ನಮ್ಮ ಬಂಧುಗಳೇ. ಇವತ್ತು ಅವರು ಪರಿಶಿಷ್ಟ ಪಂಗಡದ ಎಲ್ಲ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಅವರು ಇತರ ಸಮಾಜಗಳ ಜೊತೆಗೆ ಸರಿ ಸಮಾನವಾಗಿ ಇವತ್ತು ಬದುಕು ಮಾಡ್ತಾ ಇದ್ದಾರೆ. ಆದರೆ ಈ ಸಮಾಜ ಅವತ್ತಿಂದಲೇ ಎಸ್ ಟಿ ಪರಿಶಿಷ್ಟ ಪಂಗಡದಲ್ಲಿ ಸೇರಬೇಕಾಗಿತ್ತು, ಇಲ್ಲಿವರೆಗೂ ಸೇರಿಲ್ಲ. ಇವತ್ತು ನಮ್ಮ ಎಸ್ ಟಿ ಫೈಲ್ ಇವತ್ತು ಕೇಂದ್ರದಲ್ಲಿದೆ, ಮತ್ತೆ ನಮ್ಮದು ಮತ್ತೆ ತಿರುಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುತ್ತೆ, ಮತ್ತೆ ಇಲ್ಲಿಂದ ಹೋಗಿ ಹೀಗೆ ಆಗ್ತಾ ಇದೆ. ಅದು ರಾಜಕೀಯ ಕಾರಣ ಸರ್, ಅದಕ್ಕೆ ನಾವೇ ಕಾರಣ ಸರ್. ಈ ಸಂದರ್ಭದಲ್ಲಿ ಗಂಗಾ ಮತಸ್ಥ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಕಡಗೋಳ್, ಶರಣಪ್ಪ ಪೂಜಾರಿ, ನರಸಪ್ಪ ಅಲ್ವಿ, ಪ್ರಭು, ರಂಗನಾಥ, ನಾರಾಯಣ, ಶಿವರಾಮ್, ಎಸ್ ಬಿ ಕಟ್ಟಿಮನಿ ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 31 ಸಿಯತಲ ಬಡಾವಣೆಯಲ್ಲಿ ಕೆರೆ ಮತ್ತು ರಾಜಕಾಲುವೆ ಅಕ್ರಮವಾಗಿ ಕಬಳಿಸಿ ಕಟ್ಟಿದ ಕಟ್ಟಡಗಳನ್ನು ತೆರವುಗೊಳಿಸಿ ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗುವುದನ್ನು ತಡೆಗಟ್ಟಬೇಕೆಂದು ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಮಂಡಳಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜಕಾಲುವೆ ದುರಸ್ತಿ ಮಾಡಿ ಸುಖಾಣಿ ಕಾಲೋನಿಯ ಜನರ ಮನೆಗಳಿಗೆ ನುಗ್ಗುತ್ತಿರುವ ಚರಂಡಿ ನೀರಿನಿಂದ ರಕ್ಷಣೆ ಮಾಡಬೇಕು. ಸುಖಾಣಿ ಕಾಲೋನಿ ಜನತೆಗೆ ಚರಂಡಿ, ಒಳಚರಂಡಿ ಕೂಡಲೇ ದುರಸ್ತಿಗೆ ಮುಂದಾಗಬೇಕು. ಬೀದಿ ದೀಪಗಳನ್ನು ಅಳವಡಿಸಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾಮಫಲಕದಲ್ಲಿ ಬಳಿ ಇರುವ ಬೀದಿ ದೀಪ ಮತ್ತು ಸಿಸಿ ಕ್ಯಾಮೆರಾವನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಬೇಡಿಕೆ ಈಡೇರಿಕೆಗಾಗಿ ಹಲವಾರು ಬಾರಿ ಮನವಿ ಸಲ್ಲಿಸಿದರು, ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಬೇಡಿಕೆ ಈಡೇರಿಕೆಗೆ ಮುಂದಾಗಬೇಕು, ನಿರ್ಲಕ್ಷಿಸಿದರೆ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಮಲ್ಲಿಕಾರ್ಜುನ್, ಉಪಾಧ್ಯಕ್ಷ ನರಸಿಂಹ, ಗೌರವಾಧ್ಯಕ್ಷ ಬಿ ನರಸಪ್ಪ, ಕಾರ್ಯದರ್ಶಿ ಪ್ರಕಾಶ್, ನಾಗರಾಜ್, ನರಸಪ್ಪ, ಕಾಸಿಂ ಗಂಗಪ್ಪ, ಸೈಯದ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಎರಡನೇ ದಿನದ ಮುಷ್ಕರ, ಸಾರಿಗೆ ಶಾಲಾ ಕಾಲೇಜ್ ಬಂದ್, ಎಂದಿನಂತೆ ವ್ಯಾಪಾರ ವಹಿವಾಟು. ಎರಡನೇ ದಿನದ ದೇಶವ್ಯಾಪಿ ಮುಷ್ಕರಕ್ಕೆ ಬೆಂಬಲ, ಕನಿಷ್ಠ ವೇತನ 25,000 ನಿಗದಿಗೆ ಆಗ್ರಹಿಸಿ ಟಿಯುಸಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಭಾರತ್ ಬಂದ್ ಬೆಂಬಲಿಸಿ ಎರಡನೇ ದಿನವೂ ಮುಂದುವರೆದ ಪ್ರತಿಭಟನೆ, ಜೆಸಿಟಿಯುನಿಂದ ಪ್ರತಿಭಟನಾ ರ್ಯಾಲಿ. ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ದಾಳಿ, ಪರವಾನಗಿ ಇಲ್ಲದೆ ಕಂಕರ್ ಸಾಗಿಸುತ್ತಿದ್ದ 7 ಟ್ರ್ಯಾಕ್ಟರ್, 3 ಟಿಪ್ಪರ್ ಜಪ್ತಿ. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಜಿಲ್ಲಾ ಪತ್ರಕರ್ತರ ಹಾಗೂ ಕಾರ್ಮಿಕರ ಒಕ್ಕೂಟದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಜನವರಿ 14 ಮತ್ತು 15 ಶ್ರೀ ಅಂಬಿಗರ ಚೌಡಯ್ಯ ಶರಣ ಸಂಸ್ಕೃತಿ ಉತ್ಸವ, ಬಸವರಾಜ್ ಸಪ್ಪನಗೋಳ್. ಮತ್ತು ರಾಜಕಾಲುವೆ ಕೆರೆ ಒತ್ತುವರಿ ತೆರವುಗೊಳಿಸಲು ಅಂಬೇಡ್ಕರ್ ಯುವಕ ಮಂಡಳಿಯಿಂದ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಿಬಿಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಿಬಿಎನ್ ವಾರ್ತೆಗಳನ್ನು ಪ್ರಾಯೋಜಿಸಿದವರು ಎಂ ಕೆ ಭಂಡಾರಿ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂ ಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಹೋಟೆಲ್ ಆರ್ಎನ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಲ್ಲಿ ಭೇಟಿ ನೀಡಿ ಹೋಟೆಲ್ ಆರ್ಎನ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. ಬಿಎಸ್ಕೆ 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 ಫ್ಯಾಷನ್ಸ್. ಬಿಎಸ್ಕೆ ಫ್ಯಾಷನ್ಸ್ ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆಯೊಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜಿಪಿ ಕಿಡ್ಸ್ ವೇರ್ ಬಿಸೈಡ್ ಎಸ್ಎಲ್ವಿ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್.
ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್ ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್. ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟಾ, ಬೇಸ್ವರ್ ಪೇಟ್, ರಾಯಚೂರು. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಂದು ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು.